ಹಾಯ್ ಹಲೋ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋಗೆ ಸ್ವಾಗತ. ಒಬ್ಬ ವಿದ್ಯಾರ್ಥಿ ಕೇಳ್ತಿದ್ರು, ಸಿ ಇ ಟಿಗೆ ಸ್ಟಡಿ ಸರ್ಟಿಫಿಕೇಟ್ ಕಡ್ಡಾಯನ ಸ್ಟಡಿ ಸರ್ಟಿಫಿಕೇಟ್ ಬೇಕಾ, ಮತ್ತು ನಿಮಗೆ ಪಿ ಯು ಸಿ ಫೇಲ್ ಆದರೆ ನಾವು ಪಿ ಯು ಸಿ ಎಕ್ಸಾಮ್ ಫೇಲ್ ಆದರೆ ಸಿ ಇ ಟಿ ಕತೆ ಏನಾಗುತ್ತೆ, ಸಿ ಇ ಟಿ ಬರೆದಿದ್ದು ವೇಸ್ಟ್ ಅಂತ ಒಬ್ಬ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು. ಈ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಇದ್ದರೆ ಲೈಕ್ನ ಮಾಡಿ. ಇದೇ ರೀತಿ ಡೈಲಿ ಸಿ ಇ ಟಿ ರಿಲೇಟೆಡ್ ಅಪ್ಡೇಟ್ಗಳು ಡೈಲಿ ಕೂಡ ಬರ್ತೋಗ್ತದೆ. ಕೆ ಸಿ ಇ ಟಿ 2022 ಅಪ್ಡೇಟ್ ಕೂಡ ಡೈಲಿ ಕೂಡ ಬರ್ತೋಗ್ತದೆ. ನಂತರ ವಿಷಯಕ್ಕೆ ಬರೋದಾದ್ರೆ ಸಿ ಇ ಟಿಗೆ ಸ್ಟಡಿ ಸರ್ಟಿಫಿಕೇಟ್ ಕಡೆ ಏನಂತ ನಿಮಗೆ ಗೊತ್ತಿರೋಗೆ, ಸಿ ಇ ಟಿದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಸಿ ಇ ಟಿಗೆ ಕೆ ಸಿ ಇ ಟಿಗೆ ಸ್ಟಡಿ ಸರ್ಟಿಫಿಕೇಟ್ ಬಂದುಬಿಟ್ಟು ಕಡ್ಡಾಯ ಆಗಿರುತ್ತೆ. ಅಲ್ಲಿ ಮೆನ್ಷನ್ ಮಾಡಿದ ಪ್ರಕಾರ ನಿಮಗೆ ಡಾಕ್ಯುಮೆಂಟ್ಸ್ನ ಮೆನ್ಷನ್ ಮಾಡಿದ ಪ್ರಕಾರ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕಾದ್ರೆ ನಮಗೆ ಸ್ಟಡಿ ಸರ್ಟಿಫಿಕೇಟ್ ಬಂದುಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕಾದ್ರೆ ನಮಗೆ ಬೇಕಾಗುತ್ತೆ ಕೆ ಸಿ ಇ ಟಿ 2022ಕ್ಕೆ. ಅಲ್ಲಿ ಅವ್ರು ಏನು ಹೇಳಿದ್ದಾರೆ, ಮಿನಿಮಮ್ 7 ವರ್ಷದ್ದು ನೀವು ಕನಿಷ್ಠ ಮಿನಿಮಮ್ 7 ವರ್ಷದ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ. ನೀವು 1ರಿಂದ 12 ತರಗತಿವರೆಗೂ ಎಲ್ಲೆಲ್ಲಿ ಓದಿದರೆ ಇನ್ಕ್ಲೂಡಿಂಗ್ 10th ಟು 12th ಸೇರ್ಸು ಕೂಡ ನೀವು ಮಿನಿಮಮ್ 7 ವರ್ಷ ಸರ್ಟಿಫಿಕೇಟ್ ಕೂಡ ಕಡ್ಡಾಯವಾಗಿ ಬೇಕಾಗುತ್ತೆ. ಅವರು ಅದನ್ನು ವೆರಿಫೈ ಮಾಡ್ತಾರೆ. ಮಿನಿಮಮ್ 7 ವರ್ಷ ಇರೋ ಸಾಕು, ಬೇಕಾದ್ರೆ ಫುಲ್ ಇದ್ರೂ ಕೂಡ ನಡೀತದೆ, ಅಥವಾ 7 ವರ್ಷಕ್ಕಿಂತ ಕಡಿಮೆ ಇರಬಾರ್ದು ಅಂತೇಳಿ ತಿಳಿಸಿರ್ತಾರೆ. ನಂತರ ನೀವು ನೋಡೋದ್ರೆ ಇಲ್ಲೊಬ್ಬರು ಕೇಳ್ತಾಯಿದ್ರು, ನಾವು ಪಿ ಯು ಸಿ ಪರೀಕ್ಷೆಯಲ್ಲಿ ಫೇಲ್ ಆದರೆ ನಮ್ಮದು ಕೆ ಸಿ ಇ ಟಿ ಬರ್ತದೆ ಏನು ಉಪಯೋಗ ಅಂತ. ನಿಮಗೆ ಗೊತ್ತಿರೋ ಪ್ರಕಾರ ಇನ್ ಕೇಸ್ ನೀವು ಪಿ ಯು ಸಿ ಪರೀಕ್ಷೆಯಲ್ಲಿ ಫೇಲ್ ಆದರೆ ಕೂಡ ನೀವು ಸಿ ಇ ಟಿ ಬರಿಬೋದು, ಅಥವಾ ಸಿ ಇ ಟಿನೇ ಪರೀಕ್ಷೆ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ನಂತರ ನೀವು ಸಿ ಇ ಟಿ ಪರೀಕ್ಷೆ ಬರೆದ ನಂತರ ನೀವು ಇನ್ ಕೇಸ್ ಬರಿ ಪಿ ಯು ಸಿ ರಿಸಲ್ಟ್ ಬಂದು ಫೇಲ್ ಆದರೆ ಅಥವಾ ಫೇಲ್ ಆದ ನಂತರ ಕೂಡ ನೀವು ಸಿ ಇ ಟಿ ಬರಿಬೋದು. ನಂತರ ಏನಾಗುತ್ತೆ ಅಂದರೆ ನೀವು ಸಪ್ಲಿಮೆಂಟ್ರಿ ಅಥವಾ ಪೂರಕ ಪರೀಕ್ಷೆ ಅಂತ ಕರೀತಾರೆ. ಯಾವ ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ ಅವರಿಗೆ ಪೂರಕ ಪರೀಕ್ಷೆ ಅಥವಾ ಸಪ್ಲಿಮೆಂಟ್ರಿ ಎಕ್ಸಾಮ್ ಅಂತ ಮಾಡ್ತಾರೆ, ಆ ಸಪ್ಲಿಮೆಂಟ್ರಿ ಎಕ್ಸಾಮನ್ನ ವಿದ್ಯಾರ್ಥಿಗಳು ಕೂಡ ಬರಬೇಕಾಗುತ್ತೆ. ಆ ಸಪ್ಲಿಮೆಂಟ್ರಿ ಎಕ್ಸಾಮನ್ನು ಪಾಸ್ ಆದರೆ ನಂತರ ಬಂದುಬಿಟ್ಟು ನೀವು ಸಿ ಇ ಟಿ ನೆಕ್ಸ್ಟ್ ಪ್ರೊಸೀಜರ್ ಕೂಡ ಹೋಗುತ್ತೆ. ಇನ್ ಕೇಸ್ ನೀವು ಪಿ ಯು ಸಿ ವಿದ್ಯಾರ್ಥಿಗಳು ಒಂದ್ಸತಿ ಫೇಲ್ ಆಗಿ ಮತ್ತು ಸಪ್ಲಿಮೆಂಟ್ರಿ ಬರೆದು ಮತ್ತು ಸಪ್ಲಿಮೆಂಟ್ರಿ ಫೇಲ್ ಆದರೆ ನೀವು ಮತ್ತೆ ನೆಕ್ಸ್ಟ್ ವರ್ಷ ಸಿ ಇ ಟಿ ಬರಬೇಕಾಗುತ್ತೆ. ಇನ್ ಕೇಸ್ ನೀವು ಸಪ್ಲಿಮೆಂಟ್ರಿ ಪಾಸ್ ಆದರೆ ಮತ್ತೆ ನೀವು ಸಿ ಇ ಟಿ ಮತ್ತೆ ಎನ್ಕ್ಯಾಪ್ಚ್ ಆಗುತ್ತೆ, ಮತ್ತೆ ನೀವು ಅಪ್ಲೈ ಮಾಡ್ಬೋದು.